ರಾಹುಲ್ ಎಂತದ ಎಂತ ಎಂತ ಕಂಗುಂದೇ ಸಮ ಅತ್ಲಗಿಂದ ಇತ್ಲಗೆ ಇತ್ಲಗಿಂದ ಅತ್ಲಾಗೆ ಓಡಾಡ್ತಾ ಇದ್ದೀಯಾ ಒಂದು ಬದಿ ಕೂತ್ಕೋಬಾರ್ದಾ ಸೊ ಯಾಕೆ ಹಿಂಗೆ ಮಾಡ್ತೀಯ ನಮ್ಮರೆಯ ಎಂತ ಎಂತ ಜ್ಞಾನ ಮಾಡ್ತಿದ್ದೀಯ ಎಂತ ಯೋಚನೆ ಮಾಡ್ತಿದ್ದೀರಿ ಅಂತ ಇನ್ನೂ ನನ್ನ ಹತ್ರ ಕೇಳ್ತಿದ್ದೀರಲ್ಲ ಗೊತ್ತಿಲ್ಲ ನಿಮಗೆ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ರಮ್ಯಾ ಇಲ್ಲಿ ಇರಲ್ಲ ಅಲ್ಲೇ ಇರ್ತದೆ ಅಂತ ಹೇಳಿದ್ರಿ ಎಷ್ಟು ದಿವಸ ಆಯಿತು ನಾ ಬಂದಲ್ಲಿಂದ ದಿನ ಸಂಜೆ ಇಲ್ಲಿಗೆ ಬರ್ತಾ ಇದೆ ಆದರೆ ಮನೇಲಿ ಅದು ಇರ್ಬೋದಲ್ಲ ಆವತ್ತೇ ಹೇಳೀನಿ ಜೀವನಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಅವ್ರವ್ರದ್ದು ಅವ್ರವ್ರು ನೋಡ್ಕೊಂಡು ಇರಬೇಕು ಅಂತ ಪ್ರಪಂಚದಲ್ಲಿ ಹೆಂಗಿದ್ದವ್ರು ಇನ್ನೂ ಸುಮಾರು ಜನ ಆದರೆ ಅಪ್ಪ ನಿಮ್ಗೆ ಯಾಕೆ ಗೊತ್ತಾಗಲ್ಲ ಒಬ್ರಿಗೆ ಮಾಡೋ ಬದಲು ಅವರಿಗೆಲ್ಲ ಸಹಾಯ ಮಾಡ್ಬೋದಲ್ಲ ನೋಡಿ ಆ ಶೇಖರಣ ಮಗ ಇಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಸೇರಿದ ದುಡ್ಡಿನ ವ್ಯವಸ್ಥೆ ಇಲ್ಲದೆ ನಾವು ಕೊಟ್ಟಿದ್ರೆ ಅವನಿನ್ನೂ ಒಳ್ಳೆ ಕಾಲೇಜಿಗೆ ಸೇರಿ ಒಳ್ಳೆ ರಿಸಲ್ಟ್ ತಗೊಂತಿದ್ದ ಎಷ್ಟು ದೊಡ್ಡ ವ್ಯಕ್ತಿ ಆಗ್ತಿದ್ನ ನೀವು ನೋಡಿದ್ರೆ ಯಾರೋ ಒಬ್ಬರಿಗೆ ಇದು ಮಾಡ್ತಿದ್ದೀರಿ ಏ ಯಾಕೋ ಮಾರಯ್ಯ ನನ್ನ ಹೊಟ್ಟೆ ಇಷ್ಟು ಉರಿಸ್ತೀಯಾ ನನ್ನ ಮಗಳು ಒಳಗೇ ಕೇಳಿಸ್ಕೊಂಡ್ರೆ ಏನು ಅನ್ಕೊಬೇಕು ಮತ್ತೆ ಮನೆ ಮೆಟ್ಲು ಹಾಕ್ತಲ್ಲ ಅದು ಗೊತ್ತಾ ಮೊನ್ನೆಯಿಂದ ಹೇಳ್ತಿದ್ದೀನಲ್ಲ ಮಾರಯ್ಯ ಅದು ನನ್ನ ಮಗಳೇ ನನಗೆ ಗೊತ್ತಿರಲ್ಲ ನಂಗಾರೆ ನನ್ನ ಮಗಳು ಯಾರೋ ಬೇರೆಯವ್ರು ಯಾರೋ ಅಂತ ನನಗಿಂತ ಹೆಚ್ಚು ನಿನಗೆ ಗೊತ್ತಾ ಎಂತದ ಅವ್ರಿಗೆ ದಾನ ಮಾಡ್ಬೇಕಂತೆ ಇವ್ರಿಗೆ ದಾನ ಮಾಡ್ಬೇಕಂತೆ ಫಸ್ಟ್ ನಿನ್ನ ಕುಟುಂಬನ ಸರಿ ನೋಡ್ಕ ಆಮೇಲೆ ಅದು ಸರಿ ಆದಮೇಲೆ ಉಳಿದ ಊರಿನ ವಿಚಾರ ಇದ್ರ ವಿಚಾರ ದೇಶದ ವಿಚಾರ ಅಯ್ಯೋ ಮಾರಯ್ಯ ಎಷ್ಟು ಹೇಳಿದ್ರು ಹಂಗಾರ ನಾವು ಹೇಳಿದ್ದು ನಿನ್ನ ತಲೆ ಒಳಗೆ ಯಾಕೆ ಹೋಗ್ಬಾರ್ದು ಮಾತು ಎತ್ತಿದ್ರೆ ಅದು ಎಂಥ ಕೀ ಮನೆಗೆ ಬರಬೇಕು ಅಂತೀಯಲ್ಲ ಈಗ ನಾನು ಹೇಳದ್ನಲ್ಲ ನಿನಗಿದ್ದಷ್ಟೇ ಅಧಿಕಾರ ಅದಕ್ಕೂ ಅದೇ ಇನ್ನೊಂದು ಸತಿ ಮಾತ್ರ ಹಿಂಗೆ ಹೇಳಬೇಡ ನೋಡು ಹೇಳಿನಿ ನೀವು ಎಷ್ಟು ಹೇಳಿದ್ರೂ ಬುದ್ಧಿ ಕಲಿಯವರಲ್ಲ ಬಿಡಿ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯವರಲ್ಲ ನಾನು ಯಾಕಾದ್ರೂ ನಿಮ್ಮ ಮನೇಲಿ ಹುಟ್ಟಿದ್ನೇನೋ ಅಂತ ಕಾಣ್ತಾ ಇದೆ ನನಗೆ ನಾನು ಸುಮ್ಮನೆ ಅಲ್ಲೇ ಇರಬೇಕಿತ್ತು ನನ್ನ ಕೆಲಸ ನಾನು ಮಾಡಿಕೊಂಡು ಆ ಶೇಖರಣ ಪಾಪ ಮನೆಗೆ ಬರದೆ ಇರಬೇಡ ಅಪ್ಪಗೆ ವಯಸ್ಸಾಗಿದೆ ಅಂತ ಹೇಳಿ ಪದೇ ಪದೇ ಫೋನ್ ಮಾಡಿದ್ರಿಂದ ಬಂದೆ ಇಲ್ಲದಿದ್ರು ಬರ್ತಿಲ್ಲ ನಾನು ಅಲ್ಲೇ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಇರ್ತಿದ್ದೆ ಈಗ ನೋಡೋ ತನಕ ನಂಗು ಅದೇ ಸಮ ಕಾಣ್ತಿತ್ತ ಮರಯ್ಯ ನೀನು ಬಾ ಅಂತ ಹೇಳಿ ಹೊತ್ತಂಕೆ ಮಾಡಿದ್ದೇ ಅಲ್ಲೇನು ಅಂತ ಕಾಣ್ತದೆ ನೀನು ಎಲ್ಲ ಸರಿ ಆತದೆ ರಾಹುಲ್ ಎಲ್ಲ ಸರಿ ಆತದೆ ನಿನ್ನ ತಲೆ ಒಳಗಿಂದ ಆ ಹುಳ ತೆಗೆದ್ ಹಾಕು ಆ ಶೇಖರ ಒಳ್ಳೆ ಮನುಷ್ಯ ಅಲ್ಲ ಅವನು ಸುಮಾರೆಲ್ಲ ಕೊಂಬು ಇಲ್ಲಿ ಮಾಡೇನೆ ಇಡೀ ಊರಲ್ಲಿ ಯಾರಿಗೂ ಅವನು ಕಂಡ್ರಾಗಲ್ಲ ಅಂತದ್ರಲ್ಲಿ ನಿನಗೇನು ನೋಡೋಣ ಅವನಿಗೆ ಇದ್ ಮಾಡಬೇಕು ಅನ್ನೋದು ನಾನು ಹೇಳೋದು ನಿಮಗೆ ಅರ್ಥನೇ ಆಗಲ್ಲಪ್ಪ ಯಾರು ಶೇಖರಣೆಗೆ ಯಾರು ಕೊಡ್ತಾರೆ ದುಡ್ಡು ನಾ ಕೊಡ್ತಿರೋದು ಅವ್ರ ಮಗನ ವಿದ್ಯಾಭ್ಯಾಸಕ್ಕೆ ಆ ಥರದ ಜನಗಳು ಎಷ್ಟು ಅದಾರೆ ಗೊತ್ತಾ ನಿಮಗೆ ನೀವು ಇಲ್ಲೇ ಹಳ್ಳಿ ಬದಿ ಇರ್ತೀರಿ ನಿಮಗೆ ಎಂತ ಗೊತ್ತಾಗಲ್ಲ ಹೊರಗಡೆ ಓಡಾಡ್ದಾಗ ಗೊತ್ತಾಗ್ತದೆ ಎಲ್ಲೆಲ್ಲಿ ಹೆಂಗೆ ಹೇಗಿದ್ದ ಜನ ಅದಾರೆ ಅಂತ ಅವರಿಗೆಲ್ಲ ಯಾಕೆ ನಮ್ಮ ಕೈಲಾಗಿ ಸಹಾಯ ಮಾಡಬಾರ್ದು ಎಂತ ಗೊತ್ತಾಗಲ್ಲ ಹಳ್ಳಿ ಜನರಿಗೆ ಎಂತ ಗೊತ್ತಾಗಲ್ಲ ಅಂತ ನೀನು ಹೇಳೋದು ಹಿಂದಿನ ಕಾಲ ಅಲ್ಲ ಈ ಮೊಬೈಲಲ್ಲೇ ಬೇರೆ ಟಿವಿ ಬೇರೆ ಎಂತ ಎಲ್ಲೆಲ್ಲಿದ್ದು ಹೊರದೇಶದ ವಿಷಯ ಎಲ್ಲ ಇದ್ರೂ ಹೇಳ್ತಿರ್ತಾರೆ ಎಲ್ಲರಿಗೂ ಗೊತ್ತಿರ್ತದೆ ನೀ ಇನ್ನೂ ಯಾವ ಕಾಲದಲ್ಲಿದೆಯಾ ಗೊತ್ತಿದ್ದು ಕೂಡಲೇ ಆತ ಅವ್ರಿಗೆ ಸಹಾಯನೂ ಮಾಡಬೇಕಲ್ಲ ನೀವು ನೋಡಿದ್ರೆ ಅದೇ ಹೇಳದ್ನಲ್ಲ ಹೇಳಿದ್ರು ಮತ್ತು ಹಂಗೆ ಹೇಳಬೇಡ ಸ್ವಂತ ಮಗಳು ಅಂತೀರಿ ಬಿಡಿ ನಾನೆಂಥ ಹೇಳಲ್ಲ ಅದು ಯಾರ ನಿಮ್ಮ ದೋಸ್ತು ಅವನಿಲ್ಲ ಎಂಥದನ್ನ ಹೇಳ್ತೀನಿ ಬತ್ತೀನಿ ಅಂದಿದ್ನಲ್ಲ ಎಲ್ಲೋದ ಅವನು ನೀವು ಹಿಂಗಿದ್ದರೆ ಎಲ್ಲ ಜೊತೆ ಹ ಎಂತ ಹೇಳದ್ ಮರಯ್ಯ ನಿನ್ ಮಾತು ಎಂತ ಅಂತ ಹೇಳಿ ನಾನು ಹೇಳಿದ್ನೇ ಹೇಳ್ತಾ ಇದ್ರೆ ನಾನು ಹೇಳದ್ ನಿನ್ ತಲೆ ಒಳಗೆ ಹೋಗಲ್ಲ ಅದು ನಿಮಗೆ ಗೊತ್ತಾಗಲ್ಲ ಇಲ್ಲಿ ಇದೆಲ್ಲ ಅಷ್ಟು ಬೇಗ ಗೊತ್ತಾಗಲ್ಲ ಒಂದು ಎರಡು ವರ್ಷ ಇರು ಇಲ್ಲಿ ಇಲ್ಲಿ ಜನರ ಪರಿಸ್ಥಿತಿನೂ ಗೊತ್ತಾಗ್ತದೆ ಹೋಗಿ ಹೋಗಿ ಆ ಶೇಖರನ ಮಗನ ಓದಕ್ಕೆ ನೀನು ದುಡ್ಡು ಕೊಡಬೇಕು ಅಂತ ಹೇಳ್ತಿಯಲ್ಲ ಅವನಿಗೆ ಏನು ಕಡಿಮೆ ಆಗ್ಯದ ಗೊತ್ತಾ ಅವನಿಗೆ ಗದ್ದೆ ತೋಟ ಎಲ್ಲ ಎಷ್ಟದೆ ಬೆಂಗಳೂರಲ್ಲಿ ಹೋಗಿ ಬೇಕಾದಂಗೆ ದುಡಿಮೆ ಮಾಡ್ತಾನೆ ಅವನಿಗೆ ಏನು ದುಡ್ಡಿಗೆ ಏನಿದಾಗಿದನ ಅವನಿಗೆ ಹೋಗಿ ಹೋಗಿ ಹೆಲ್ಪ್ ಮಾಡಬೇಕು ಅಂತೀಯಲ್ಲ ಎಲ್ಲ ಅದೇ ನಿನಗೆಲ್ಲ ಕರಿಯನ್ನು ಮೊಮ್ಮಕ್ಕಳೆಲ್ಲ ಇದ್ರಲ್ಲ ಅವರು ಬಟ್ಟೆ ಬರಿ ಎಲ್ಲ ನೋಡಿದ್ರೂ ಸಾಕು ಪಾಪ ಅಷ್ಟು ಗೋಳ್ ಬರ್ತಾರೆ ಅವ್ರು ಯಾಕೆ ನಿನ್ನ ನೆನಪಿಗೆ ಬರಲ್ಲ ಅವ್ರಿಗೊಂದು ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಅನಿಸ್ಬೋದಿತ್ತಲ್ಲ ನಿಂಗೆ ಅನ್ನಿಸ್ತದಪ್ಪ ಅನ್ನಿಸಲ್ಲ ಅಂತ ಯಾರು ಹೇಳಿದ್ರು ಈಗ ಅವ್ರಿಗೆ ನಿಧಾನದಿಂದ ಮಾಡೋ ನಾವು ಇನ್ನೂ ಸಣ್ಣ ಹುಡುಗರು ಅದು ಅಲ್ಲದೆ ಆ ಕರಿಗೇನು ಕಮ್ಮಿ ಆಗಿದೆ ಕರಿಯೇ ಕೆಲಸ ಮಾಡ್ತಾನೆ ಕರಿಯನು ಮಗ ಕೆಲಸ ಮಾಡ್ತಾನೆ ಕರಿಯನು ಹೆಂಡತಿ ಕೆಲಸ ಮಾಡ್ತದೆ ದಿನಕ್ಕೆ ಐನೂರು ರೂಪಾಯಿ ಸಂಬಳ ಅಂದ್ರೂ ಎರಡು ಸಾವಿರ ರೂಪಾಯಿ ಹತ್ತಿರ ಅವ್ರು ದುಡ್ಮೇ ಮಾಡ್ತಾರೆ ಅವ್ರಿಗೆ ಎಂತಕ್ಕೆ ನಾವು ದುಡ್ಡು ಕೊಡ್ಬೇಕೋ ಅವ್ನ ಮಕ್ಳಿಗೆ ಎಂತಕ್ಕೆ ನಾವು ಓದೋಕ್ಕಿದ್ ನಾವು ಹೆಲ್ಪ್ ಮಾಡ್ಬೇಕೋ ಅಲ್ಲ ಒಳ್ಳೆ ಕತಿ ಆತಲ್ಲ ಮಾರಯ್ಯ ಕರಿಯನ್ ಮನೇಲಿ ಕೆಲಸ ಮಾಡ್ತಾರೆ ಅಂದ್ರೆ ಬರೀ ಕೆಲಸ ಮಾಡ್ಕೊಂಡಿರ್ತಾರ ನಾವು ಊಟ ಮಾಡೋದು ಬೇಡನಾ ಎಂತ ಹಂಗೆ ಮಾಡ್ತೀವಿ ಕರಿಯನ್ ಹೆಂಡ್ತಿಗೆ ಕೆಲಸ ಮಾಡೋಕ್ಕಾಗ್ತದೆ ನೀನು ಅವ್ರಿಗೆ ಸಹಾಯ ಮಾಡ್ಬೇಕು ಇವ್ರಿಗೆ ಸಹಾಯ ಮಾಡ್ಬೇಕು ಅಂತಿದೆ ಇವತ್ತಿಗೂ ಕರಿಯನ್ ಹೆಂಡ್ತಿ ಮೆಡಿಷನ್ ರಮ್ಯ ತಂದು ಕೊಡ್ತಾ ಇದೆ ಏನು ಅಸ್ತಮಾನ ಏನೋ ಶುರುವಾಗಿ ಮೆಡಿಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತಿಗೂ ತಂದು ಕೊಡ್ತಾ ಇದೆ ಕರಿಯ ಎಷ್ಟು ಹುಷಾರಿಲ್ಲದೆ ಆಗಿತ್ತು ಅವನಿಗೆ ಗೊತ್ತಾ ನಾನು ಮತ್ತು ಕೆಲಸಕ್ಕೆ ಬರಬೇಡ ಅಂದ್ರೂ ಅವನು ಹಿಂಗೆ ಒಂದೇ ಸತಿ ಎಲ್ಲರೂ ಬಿಟ್ಟರೆ ನೀವು ಯಾರಿಗೆ ಹೇಳ್ತೀರಿ ಅಂತ ಅವ್ನು ಗೊತ್ತಿರೋದು ಎಷ್ಟು ಜೀವ ಕೆಡಿದೆ ಇದ್ದರೂ ಅವನು ಬಂದು ಹೆಂಗೆ ಕೆಲಸ ಮಾಡ್ತಾ ಇದ್ದಾನೆ ನಿನ್ನ ಶೇಖರನ್ನು ಯಾವ ಕೆಲಸ ಮಾಡ್ತಾನೆ ತೋರಿಸು ನನಗೆ ಹಿಂಗೆ ಅಲ್ಲಿ ಇಲ್ಲಿ ತಿರುಗೋದು ಹೋಟ್ಲ್ ಬದಿ ಇದ್ರ ಬದಿ ಹೋಗಿ ಕುತ್ಕೊಂಡೋದು ಬಿಟ್ಟರೆ ಮತ್ತೆ ಏನು ಕೆಲಸ ಮಾಡ್ತಾನೆ ಗಂಡಸಾದವ ಯಾವತ್ತೂ ದುಡಿಬೇಕು ದುಡಿಲ್ಲ ಅಂದ್ರೆ ಅವನು ಹೀಗೆ ಇದೇ ಥರ ಮಾಡ್ತಾನೆ ಅಂತಲೇ ಲೆಕ್ಕ ಓಹೋ ಅಪ್ಪ ನಿಧಾನ ಸ್ವಲ್ಪ ನಿಧಾನ ಮಾತಾಡಿ ಎಂತ ಕರಿಯ ಕೆಲಸ ಮಾಡೋದು ಅದು ಯಾರೋ ಒಂದು ಪ್ರೇಮ ಅಂತಿರಲ್ಲ ನೋಡಿರ ತೋಟಕ್ಕೆ ಹೋಗಿ ನೋಡಿರ ಅವ್ರ ಕೆಲಸ ಏನು ಮಾಡ್ತಾರೆ ಅಂತ ಅವ್ರನ್ನ ತೋಟದಲ್ಲಿ ಬಿಡ್ತೀರಿ ನೀವು ಮನೇಲಿ ಇರ್ತೀರಿ ಏನು ಕೆಲಸ ಮಾಡ್ತಾರೆ ಬಿಡ್ತಾರೆ ಅಂತ ಹೆಂಗೆ ಗೊತ್ತಾಗ್ತದೆ ಮೊನ್ನೆ ನಾನು ಹೋಗಿನೇ ಇಬ್ಬರು ಕುತ್ಕೊಂಡು ಮಾತಾಡ್ತಿದ್ರು ಗೊತ್ತಾ ಎಷ್ಟೊತ್ತಿಂದ ಮಾತಾಡ್ತಿದ್ರೇನ ಥೋ ತಗಿ ಮರ ಯಾತ್ಲೆಗೆ ನೋಡು ಈ ಬುದ್ಧಿನ ಮಾತ್ರ ಪೂರ್ತಿ ತಿದ್ದಕ್ಕೆ ರಾಹುಲ್ ಇಲ್ಲಿದ್ರೆ ನಾನಿನ್ನು ಎಷ್ಟು ವರ್ಷ ಇರ್ತೀನಪ್ಪ ನನ್ನ ಕಾಲ ನಂತರ ನಿಂಗೆ ಇದನ್ನು ರೂಢಿಸ್ಕೊಂಡು ಹೋಗೋಕೆ ಭಾಳ ಕಷ್ಟ ಆಗ್ತದೆ ನೋಡು ಎಂತ ಕೂರ್ತಾರೆ ಹಂಗೆ ಕೆಲಸ ಮಾಡಿದ್ರೆ ಮಾಡ್ತಾನೇ ಇರೋದ ಅವರಿಗೂ ಏನು ಬಾಯಾರಿಕೆ ಬಾಯರ್ಕೆ ಅದು ಇದು ಆಗೋಲ್ಲ ನೀರು ಕುಡಿಯೋ ಕೂತಿದ್ರೆ ನಾವು ಹಂಗೆ ದಿನದಲ್ಲಿ ಒಂದು ಎರಡು ಮೂರು ಸರಿ ಆ ಥರ ಕೂರ್ತಾರೆ ನಮ್ಮನೇಲಿ ಮಾತ್ರ ಅಲ್ಲ ಎಲ್ಲರ ಮನೆಯಲ್ಲೂ ಹಂಗೆ ಕೂರ್ತಾರೆ ನೀ ನೋಡಿದ್ರೆ ಏನೋ ತಿಳುವಳಿಕೆ ಇಲ್ಲದೆ ಹೋಗಿ ಹೋಗಿ ಅವರಿಬ್ಬರಿಗೆ ಕೆಲಸ ಮಾಡಲ್ಲ ಅಂತ ಹೇಳ್ತೀಯಲ್ಲ ಎಷ್ಟು ನಂಬಿಕಸ್ತು ಜನ ಅವರು ಗೊತ್ತಾ ಏನು ನಂಬಿಕಸ್ ಜನನಪ್ಪ ನಂಗೇನು ಹಂಗೆ ಕಂಡು ಬರಲ್ಲ ಅದೇ ಅಂತ ನಂಬಿಕಿನ ನೀವೀಗ ನಂಬಿರಲ್ಲ ಹಾಗೆ ಯಾರದೋ ಮಗಳನ್ನ ತಂದು ಸಾಕಿಂಡು ಸ್ವಂತ ಮಗಳು ಅಂತ ನಂಬಿರಲ್ಲ ಅಮ್ಮ ಇರಬೇಕಿತ್ತು ಎಲ್ಲ ಸರಿ ಆತಿತ್ತು ಸರಿ ಮಾಡ್ತಿತ್ತು ಅಮ್ಮ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಪ್ಪ ಅದು ಇದ್ದಿದ್ರೆ ನನಗೆ ಇಷ್ಟೆಲ್ಲ ತಲೆ ಬಿಸಿನೇ ಇರಲ್ಲ ಅದೇನೋ ಆರಾಮಾಗಿ ಹೋಯ್ತು ನನ್ನೇನು ಸಿಗ್ಸಾಕೆ ಹೋತು ನೋಡ್ಬೇಕಲ್ಲ ನಾನು ಈ ಕಣ್ಣಲ್ಲಿ ನೀನು ಎಷ್ಟು ಸರಿ ಹೇಳ ಮಾರಯ್ಯ ರಮ್ಯ ನನ್ನ ಮಗಳೇ ಅಪ್ಪ ಜೋರಾಗಿ ನಿಮಗೆ ಯಾಕೆಡ್ತಿದ್ದೇರಿ ಮಾತಾಡಬೇಡಿ ಮಾತಾಡ್ಬೇಡಿ ಎಂತ ಅಣ್ಣ ಎಂತ ಮಾತಾಡ್ಕೊಂತೀರಿ ಹಾ ಎಂತ ಇಲ್ಲ ಮಗನೆ ಎಂತ ಇಲ್ಲೇ ಹಿಂಗೆ ಇಲ್ಲಿ ಮಾತಾಡ್ತಾನೆ ಇದ್ದಿದ್ವಲ್ಲ ಮಾತಾಡ್ತಾ ಮಾತಾಡ್ತಾ ಧ್ವನಿ ಹಂಚು ಜೋರಾತೇನ ನೀ ಎಂತಕ್ಕೆ ಬರಕೋದೆ ಆತ ಎಂತ ಕೆಲಸಕ್ಕೆ ಇಡ್ಕೊಂಡಿದ್ದಲ್ಲ ಆತ ಅದೀಗ ಅದ ಅದೇ ಯಾರು ತಲೆ ಬಿಸಿ ಇಲ್ಲ ಎಂತಕಪ್ಪ ಇಷ್ಟು ದಿವಸ ಅಂತೂ ಮನೆಗೆ ಬರ್ಲಾ ಮನೆಗೆ ಬರಲಾಂತ ಬಂದ್ಮೇಲೆ ನಿಧಾನದಿಂದ ಮಾತಾಡ್ಕೊಂಡಿರಬಾರ್ದಾಂತ ರಮ್ಯಾ ನಾವಿಲ್ಲಿ ಸರಿ ಇರ್ಬೇಕಂದ್ರೆ ರಮ್ಯಾ ಒಂದು ಸ್ವಲ್ಪ ಎಂತ ಇಲ್ಲ ಬಿಡು ಎಂತ ಆಗಿದೆ ನಿಮಗೆ ಒಬ್ಬರು ಒಂದೊಂದು ಮಾಡ್ತಿದ್ದೀರಪ್ಪ ಊಟಕ್ಕೆ ಬನ್ನಿ ಊಟ ಮಾಡ್ಕೊಂಡು ಆಮೇಲೆ ಮಾತಾಡೋದಿದ್ರೆ ಮಾತಾಡ್ಬೋದು ಇಲ್ಲ ರಮ್ಯಾ ನಾನು ಹೇಳೇ ಬಿಡ್ತೀನಿ ಇದು ಹಿಂಗೆ ಮುಂದುವರಿಸ್ತಾ ಹೋದರೆ ದಿನ ಬೆಳಗಾದರೂ ಇದೇ ಥರದ ಮಾತುಕತೆ ಆಗ್ತಾ ಇರಬೇಕಾಗತ್ತೆ ನೀನು ಮಾತ್ರ ಮನಸ್ಸಿಗೆ ಬೇಜಾರು ಮಾಡ್ಕೊಂಬೇಡ ಹಾಗಂತ ನಿಗೇನು ಪೂರ್ತಿ ನಮ್ಮನೆ ಕಾಂಟ್ಯಾಕ್ಟಿಂದನೇ ತೆಗಿಯೋಲ್ಲ ನಿನಗೂ ಕೊಡಬೇಕಾಗಿದ್ದನ್ನು ನಾವು ಅನ್ಭವಿಸೋದು ಇಲ್ಲ ಇನ್ನು ಹೊರಗಡೆ ಎಲ್ಲ ಬೇರೆ ಇದ್ದವರಿಗೆಲ್ಲ ಹೆಲ್ಪ್ ಮಾಡ್ತೀವಿ ನನ್ನ ಉದ್ದೇಶನೂ ಅದೇಯ ಅದು ಎಂತ ಗೊತ್ತಾ ನೀನು ನಮ್ಮ ಅಪ್ಪ ಅಮ್ಮನ ಸ್ವಂತ ಮಗಳಲ್ಲ ದತ್ತು ತಂದು ಸಾಕಿದ್ದು ನಿನ್ನ ಅಲ್ಲಿ ಏನೋ ನಿಮ್ಮ ಅಪ್ಪ ಅಮ್ಮಂಗೆ ಏನೋ ಭಾಳ ಕಷ್ಟ ಇತ್ತು ಅಂತ ಇಲ್ಲಿ ತಂದು ಸಾಕಿದ್ದಂತೆ ಅದನ್ನೇ ಹೇಳೋದು ನಾನು ಅಪ್ಪಗೆ ಇಷ್ಟು ವರ್ಷ ಸಾಕಾತಲ್ಲ ಈಗ ಅವಳು ಕಾಲ ಮೇಲೆ ಅವಳು ನಿಂತಾಳೆ ಅವಳನ್ನು ಬಿಟ್ಟು ಬೇರೆ ಯಾರನ್ನಾರು ಅಂತ ಅದಕ್ಕೆ ಸಿಟ್ಟು ಮಾಡ್ತಾ ಇದ್ದಾರಪ್ಪ